ನಾನು ಕುಮಾರಸ್ವಾಮಿ ಭೇಟಿಯಾಗಿಲ್ಲ, ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಒಂದೇ ಹೋಟೆಲ್ನಲ್ಲಿ ತಂಗಿದ್ರು ಈ ಇಬ್ಬರು ನಾಯಕರು ಕೂಡ, ಆದ್ರೂ ಕೂಡ ಭೇಟಿಯಾಗಿಲ್ಲ. ಇಬ್ಬರು ಫೋನ್ನಲ್ಲೇ ಚರ್ಚೆ ಮಾಡಿದ್ರ ಅನ್ನುವ ಪ್ರಶ್ನೆ ಇದೆ. ಈ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂತದ್ದು, ಒಂದ್ ಕಡೆ JDS ನಾಯಕರು ಅವರಿಬ್ರು ಫೋನ್ನಲ್ಲೇ ಕೂಲಂಕುಷವಾಗಿ ಮಾತನಾಡಿದ್ದಾರೆ ಅಂತ ತೇಪೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದನ್ನ ನೀವು ಕೂಡ ನೋಡಿದ್ರಿ. ಇಲ್ಲಿ ಪ್ರಮುಖವಾಗಿ ಒಂದೇ ಹೋಟೆಲ್ನಲ್ಲಿ ಇದ್ರೂ ಕೂಡ ಯಾವ ಕಾರಣಕ್ಕೋಸ್ಕರ ಇಬ್ರು ಮುಖಾಮುಖಿ ಆಗಿಲ್ಲ, ಭೇಟಿಯಾಗಿಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ಮತ್ತು ಒಂದ್ ಕಡೆ ಸರ್ಕಾರದ ಮುಂದಾಳತ್ವವನ್ನ ವಹಿಸಿರುವಂತವರು ಕುಮಾರಸ್ವಾಮಿಯವರು ಇಷ್ಟೆಲ್ಲ ಇದ್ರು ಕೂಡ ಈಗ ಮತ್ತೊಂದ್ ಕಡೆ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇರುವಂತದ್ದು, ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ JDS ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲ, ನಾನು ಅವರು ಭೇಟಿ ಮಾಡಲಿಲ್ಲ. ಸರ್, ಈಗ ಮಾತುಕತೆ ಏನಾಯ್ತು ಕುಮಾರಸ್ವಾಮಿ ನೀವು ಭೇಟಿ ಆದ್ರೆ ಏನು? ಇಲ್ಲ, ನಾನು ಅವರು ಭೇಟಿ ಮಾಡಲಿಲ್ಲ. ಸರ್, ಈಗ ಮಾತುಕತೆ ಏನಾಯ್ತು ಕುಮಾರಸ್ವಾಮಿ ನೀವು ಭೇಟಿ ಆದ್ರೆ ಏನು? ಇಲ್ಲ, ನಾನು ಅವರು ಭೇಟಿ ಮಾಡಲಿಲ್ಲ. ಸರ್, ಈಗ ಮಾತುಕತೆ ಏನಾಯ್ತು ಕುಮಾರಸ್ವಾಮಿ ನೀವು ಭೇಟಿ ಆದ್ರೆ ಏನು? ನೋಡಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ನಾನು ಅವರನ್ನು ಭೇಟಿ ಆಗಿಲ್ಲ, ಮಾತುಕತೆ ಏನ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೊಂದ್ ಕಡೆ ಒಂದೇ ಹೋಟೆಲ್ನಲ್ಲಿದ್ರು CM ಮತ್ತು ಸಿದ್ದರಾಮಯ್ಯ ಮಾತನಾಡದ ಬಗ್ಗೆ JDS ನಾಯಕರು ತೇಪೆ ಹಚ್ಚುವಂತ ಕೆಲಸ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಮತ್ತೊಂದ್ ಕಡೆ ಬಂಡೆಪ್ಪ ಕಾಶಂಪುರ ಅವರು ಮಾತನಾಡಿದ್ರು. ಏನ್ ಮಾತನಾಡಿದ್ರು ಅಂತ ನೋಡೋಣ. ಮಾತಾಡಿದಾರ ಹೀಗೆ ಜಸ್ಟ್ ಎಲ್ಲ ಮಾತಾಡಿದಾರ, ಎಲ್ಲ ಮಾತಾಡಿದಾರ, ಸುಳ್ಳಲ್ಲ. ನಾ ಯಾವತ್ತು ಸುಳ್ಳ ಮಾತಾಡಲ್ಲ ನೋಡಿ. ಮಾತಾಡಿದಾರ, ಅದಕ್ಕೇನ್ ತೊಂದ್ರೆ ಇಲ್ಲ. ಹಣ ತಮ್ಮರ್ಗಿಂತ ಹೆಚ್ಚಿಗೆ ಹೋಗುತ್ತೆ ನೋಡಿ. ಯಾವುದೇ ಗೊಂದಲ ಕೇಳಲ್ಲ, ಇಲ್ಲ ತಪ್ಪಿಲ್ಲ ಕೇಳಿ. ಇಲ್ಲ ಕೇಳಿ. ಕುಮಾರಸ್ವಾಮಿ ಅವ್ರು ರೆಡಿ ಆಗಷ್ಟಿಗೆ ಅವ್ರು ಹೋಗಿದ್ರು. ಇಮ್ಮಿಡಿಯೇಟ್ ಫೋನ್ನಲ್ಲಿ ಮಾತಾಡಿ ಬಹಳ ಕುಲಂಕುಷವಾಗಿ ಮಾತಾಡಿದಾರ, ಇದನ್ನು ಹೇಳ್ತಾ ಇದ್ದೀನಿ. ಮತ್ತೆ ಯಾವುದೇ ನಾಯಕರಿಗೂ ಕೇಳ್ರಿ, ಎಲ್ಲ ಪಕ್ಷದ ಹಿತದೃಷ್ಟಿಯಿಂದ ನಾಯಕರ ಹಿತದೃಷ್ಟಿಯಿಂದ ಮಾತಾಡಿದಾರ, ಏನೂ ತೊಂದರೆ ಇಲ್ಲ. ಫೋನ್ ಹಚ್ಚಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಇಲ್ಲ, ಅವರು ಹೋಗಿದ್ರು, ಬಂದ್ರು, ಲೇಟ್ ಆಗಿತ್ತು. ಕರ್ನಿ ಫೋನ್ ಹಚ್ಚಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಇಲ್ಲ, ಅವರು ಹೋಗಿದ್ರು, ಬಂದ್ರು, ಲೇಟ್ ಆಗಿತ್ತು. ಕರ್ನಿ ಫೋನ್ ಹಚ್ಚಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಇಲ್ಲ, ಅವರು ಹೋಗಿದ್ರು, ಬಂದ್ರು, ಲೇಟ್ ಆಗಿತ್ತು. ಕರ್ನಿ ಫೋನ್ ಹಚ್ಚಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಇಲ್ಲ, ಅವರು ಹೋಗಿದ್ರು, ಬಂದ್ರು, ಲೇಟ್ ಆಗಿತ್ತು. ಕರ್ನಿ ಫೋನ್ ಹಚ್ಚಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಇಲ್ಲ, ಅವರು ಹೋಗಿದ್ರು, ಬಂದ್ರು, ಲೇಟ್ ಆಗಿತ್ತು. ಕರ್ನಿ ಫೋನ್ ಹಚ್ಚಿ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಇಲ್ಲ, ಅವರು ಹೋಗಿದ್ರು, ಬಂದ್ರು. ನೋಡ್ತಾ ಇದೀವಿ, ಒಂದ್ ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲಿ ಪ್ರಮುಖವಾಗಿ ನಾವ್ ಯಾರನ್ನೂ ಕೂಡ ಭೇಟಿಯಾಗಿಲ್ಲ, ಮಾತನಾಡಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿಲ್ಲ, ಮಾತುಕತೆ ಮಾಡಿಲ್ಲ ಅಂತ. ಮತ್ತೊಂದ್ ಕಡೆ ಇದೇ ವಿಚಾರಕ್ಕೆ JDS ನಾಯಕರು ತೇಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ.